ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಮುಂದಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 90 ಕರ್ನಾಟಕ. ನಾನು ಸುಭಾನಿ ಹುಕ್ಕೇರಿ. ರಾಜ್ಯಕ್ಕೆ ಎರಡು ದಿನ ಗೃಹ ಸಚಿವ ಅಮಿತ್ ಶಾ ಬರ್ತಾ ಇದ್ದಾರೆ. 16ರಂದು ಅಮಿತ್ ಶಾ ಬೆಂಗಳೂರಿಗೆ ಬರ್ತಾರೆ. 17ರಂದು ಬೆಳಗ್ಗೆ 10:30ಕ್ಕೆ ಅಮಿತ್ ಶಾ ಬೆಳಗಾವಿ ಸಾಮರ ವಿಮಾನ ನಿಲ್ದಾಣಕ್ಕೆ ಬರಲಿದ್ದಾರೆ. ಮಧ್ಯಾಹ್ನ ಬೆಳಗಾವಿಯಲ್ಲಿ ಜನಸೇವಕ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿರುವ ಶಾ ಆ ಬಳಿಕ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಮಾಡಲಿದ್ದಾರೆ ಎಂದು ಡಿಸಿಎಂ ಲಕ್ಷ್ಮಣ ಸೌದಿ ತಿಳಿಸಿದ್ದಾರೆ. 16 ಬೆಂಗಳೂರಿಗೆ ಬರ್ತಾರೆ. ನಮ್ಮ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರು ಮತ್ತು ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು 16ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. ಇಲಾಖೆ ಪರಿಶೀಲನೆ ಮತ್ತು ಇಲಾಖೆ ಕೆಲವೊಂದು ಡೆವಲಪ್ಮೆಂಟ್ ಕೆಲಸದ ಬಗ್ಗೆಯೂ ಕೂಡ ಚಾಲನೆ ಕೊಡ್ತಾರೆ. ಅದಾದಮೇಲೆ ಭದ್ರಾವತಿಗೆ ಹೋಗಿ ಭದ್ರಾವತಿಯಿಂದ ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ವಾಸ್ತವ್ಯ ಮಾಡಿ 17ನೇ ತಾರೀಕು 10:00ವರೆಗೆ ಇಲ್ಲಿ ಬರ್ತಾರೆ. ಇಲ್ಲಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇನಾಗ್ರೇಷನ್ ಮುಗಿಸಿ ವಾಪಸ್ ಇಲ್ಲಿ ಮತ್ತೆ ಇಲ್ಲೇ ಬರ್ತಾರೆ. ಇಲ್ಲಿ ಬಂದು ಸಾಯಂಕಾಲ ಸಾರ್ವಜನಿಕೊಂದು ಸಭೆ ಆಗುತ್ತೆ. ಅದಾದಮೇಲೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ. ಅಂಗಡಿಯವ್ರ ಮನೆಗೆ ಶಾಂತವನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ತದನಂತರ 7:00ವರೆಗೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ನೋಡಿ, ಜನಸೇವಕ ಸಮಾವೇಶಗಳನ್ನು ನಾವು ಎಲ್ಲ ಕಡೆ ಮಾಡಿದ್ದೀವಿ. ಅದರದ್ದು ಸಮಾರೋಪ ಸಭೆಯನ್ನು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈಗಾಗಲೇ ಸುಮಾರು 30 ಜಿಲ್ಲೆಗಳು ಈಗಾಗಲೇ ಮುಗಿಸಿದ್ವಿ. ಬೆಳಗಾವಿ ಜಿಲ್ಲೆದು ಮಾತ್ರ ಅದನ್ನು ನಾವು ಮಾಡಿಲ್ಲ. ಅದನ್ನು ಅವತ್ತೇ ಇಡೀ ಜಿಲ್ಲೆಯಲ್ಲಿ ಏನು ಗ್ರಾಮ ಪಂಚಾಯತಿಗೆ ಆರಿಸಿ ಬಂದಿದ್ದಾರೆ ಅವರು ಮತ್ತು ಪಕ್ಷದ ಕಾರ್ಯಕರ್ತರು ಒಂದು ಸಮಾವೇಶವನ್ನು ಮಾಡ್ಕೊಂಡಿದ್ವಿ. ಅದು ಸಮಾರೋಪ ಸಮಾವೇಶ ಆಗುತ್ತೆ. ನ್ಯೂಸ್ 90 ಕರ್ನಾಟಕ, ಇದು ಡಿಜಿಟಲ್ ಮೀಡಿಯಾ.